ನಮಸ್ತೆ, ಹೆಗಡೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋಂಥ ರೆಸಿಪಿ ಸಪೋಟ ಮಿಲ್ಕ್ ಶೇಕ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಮೊದಲದಾಗಿ ಸಪೋಟ, ನಾನು ಮೀಡಿಯಮ್ ಸೈಜ್ದು 4 ಸಪೋಟನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 6 ಟೀಸ್ಪೂನ್ ಆಗೋಷ್ಟು ಶುಗರ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಸಿಹಿ ಅನುಸಾರಕ್ಕೆ ಸಕ್ಕರೆನ ತೊಗೋಬೋದು. ಮತ್ತು ನಾನಿಲ್ಲಿ 1.5 ಕಪ್ ಆಗೋಷ್ಟು ಹಾಲು ಇಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು. ನಾನಿಲ್ಲಿ ಒಂದು 2 ಆಗೋಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಸಪೋಟನ ಹಾಕ್ಕೊಳ್ಳೋಣ, ಜೊತೆಗೆ ಸಕ್ಕರೆ ಕೂಡ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪನೇ ಸ್ವಲ್ಪ ಹಾಲು ಸೇರಿಸ್ಕೊಳ್ಳೋಣ. ಮತ್ತು ಬೇಕು ಅಂದಾಗ ಮತ್ತೆ ಸೇರಿಸ್ಕೊಳ್ತಾ ಹೋಗೋಣ ಹಾಲು. ಇವಾಗ ನಾನೊಂದು 1/2 ಕಪ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದ್ಸತಿ ಇದನ್ನ ಬ್ಲೆಂಡ್ ಮಾಡಿಕೊಂಡು ಆಮೇಲೆ ಉಳಿದಿರೋ ಹಾಲನ್ನ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾ ಒಂದ್ಸತಿ ಬ್ಲೆಂಡ್ ಮಾಡಿದ್ದೀನಿ. ಇಟ್ಕೊಂಡಿರೋ ಎಲ್ಲ ಹಾಲನ್ನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದನ್ನ ಬ್ಲೆಂಡ್ ಮಾಡಿ ಇವಾಗ ಇದು ರೆಡಿ ಆಗಿದೆ. ಇದನ್ನ ನಾವು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೀವು ಇದಕ್ಕೆ ಐಸ್ ಕ್ರೀಮ್ ಬೇಕಿದ್ರೆ ಹಾಕೋಬಹುದು. ನಾನು ಇಲ್ಲಿ ಐಸ್ ಕ್ರೀಮ್ ಎಲ್ಲ ಏನು ಯೂಸ್ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ಮಿಲ್ಕ್ ಶೇಕ್ ನಮಗೆ ಕುಡಿಯೋದಕ್ಕೆ ಸಿದ್ಧವಾಗಿದೆ, ಸಪೋಟಾ ಮಿಲ್ಕ್ ಶೇಕ್. ಈ ರೆಸಿಪಿನ ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.